ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ವಾರ್ತೆಗಳ ವಿವರ. ಕನ್ನಡದ ಪವರ್ ಸ್ಟಾರ್ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ತುಮಕೂರಿನ ನಗರದ ತುಮಕೂರು ವಿಶ್ವವಿದ್ಯಾಲಯ ಎದುರುಗಡೆಯ ಬಯರ್ಸ್ ಕಾಫಿಯ ಗೆಳೆಯರು ಸೇರಿ ತಮ್ಮ ನೆಚ್ಚಿನ ನಟನಿಗೆ ಪುಷ್ಪನಮನ ಸಲ್ಲಿಸಿದರು. ಕನ್ನಡದ ಖ್ಯಾತ ಹಾಗೂ ಪ್ರೀತಿಯ ಹಪ್ಪು ಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿ 11 ದಿನ ಕಳೆದಿವೆ. ನಿನ್ನೆ ಅವರ ಕುಟುಂಬಸ್ಥರು ಕಂಠೀರವ ಸ್ಟುಡಿಯೋಗೆ ತೆರಳಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿದರು. ಅದೇ ರೀತಿಯಲ್ಲಿ ವಕೀಲರಾದ ಜಿಕೆ ಶ್ರೀನಿವಾಸ್, ಹಿರಿಯ ಆಟಗಾರ ಆನಂದ್, ನಿವೃತ್ತ ಉಪನ್ಯಾಸಕ ವೆಂಕಟೇಶ್ ಹಾಗೂ ಇನ್ನಿತರೆ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಮರ್ಪಣೆ ಮಾಡಿದರು. ಅಮುಕ್ ಟಿವಿ, ತುಮಕೂರು. ನಗರದಲ್ಲಿ ಗೋವುಗಳ ಚರ್ಮವನ್ನು ಬೇರೆ ಕಡೆ ಅಕ್ರಮವಾಗಿ ಸಾಗಾಟ ಮಾಡಲು ಸಿದ್ಧತೆ ನಡೆಸಿದ್ದ ವಾಹನವನ್ನು ಬಜರಂಗದಳ ಕಾರ್ಯಕರ್ತರುಗಳು ತಡೆದಿದ್ದಾರೆ. ತುಮಕೂರು ನಗರದ ಅಕ್ರಮ ಗೋಕಸಾಯಿಖಾನೆಗಳಲ್ಲಿ ಗೋವುಗಳನ್ನ ಮತ್ತು ಕರುಗಳನ್ನ ವಧೆ ಮಾಡಿ ಅವುಗಳ ಚರ್ಮವನ್ನ ವ್ಯವಸ್ಥಿತವಾಗಿ ಬೇರೆ ಕಡೆ ಸಾಗಾಟ ಮಾಡಲು ಸಜ್ಜಾಗಿದ್ದ ವಾಹನವನ್ನ ಮತ್ತು ಆರೋಪಿಗಳನ್ನ ಬಜರಂಗದಳದ ಕಾರ್ಯಕರ್ತರು ಪತ್ತೆ ಹಚ್ಚಿದ್ದಾರೆ. ಇದರ ವಿರುದ್ಧ ತುಮಕೂರು ನಗರದ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರೂ ಇನ್ನೂ ಕ್ರಮ ಜರುಗಿಸಿಲ್ಲ. ದೂರನ್ನು ಕೂಡ ದಾಖಲು ಮಾಡಿಲ್ಲ. ಜಿಲ್ಲಾಡಳಿತ ಅಕ್ರಮ ಕಸಾಯಿಖಾನೆಗಳ ತೆರವು ಮಾಡಲು ಮೀನಮೇಷ ಎಣಿಸುತ್ತಿದೆ. ಹೀಗೆಂದು ಬಜರಂಗದಳ ಜಿಲ್ಲಾ ಸಂಚಾಲಕ ಮಂಜು ಭಾರ್ಗವ್ ಆರೋಪಿಸಿದ್ದಾರೆ. ಜೈ ಶ್ರೀರಾಮ್. ನೋಡಿ ಹಿಂದುಗಳೇ, ನಿನ್ನೆ ದಿನಾಂಕ 8 ಸೋಮವಾರ ಸುಮಾರು ಮಧ್ಯಾಹ್ನ 3 ಗಂಟೆಯಿಂದ ನಗರದಲ್ಲಿ ಇರತಕ್ಕಂಥ ಹಲವಾರು ಭಾಗಗಳಲ್ಲಿ ಅಕ್ರಮ ಕಸಾಯಿಖಾನೆಗಳಲ್ಲಿ ಗೋವು ಮತ್ತು ಗೋವಿನ ಕರುಗಳನ್ನು ವಧೆ ಮಾಡಿ ಅದನ್ನು ಅದರದ ಚರ್ಮಗಳನ್ನ ಎಲ್ಲ ಪ್ಯಾಕ್ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಒಂದು ವಾಹನಕ್ಕೆ ಈಚರ್ ಮ್ಯಾಕ್ಸ್ ಪ್ರೋ ಏನು 3110 ಅಂತ ಮಾಡಲು ಆ ವೆಹಿಕಲಲ್ಲಿ ಎಲ್ಲ ಲೋಡ್ ಮಾಡಿಸಿ ಇವರು ಎಲ್ಲ ಅದನ್ನು ಬೇರೆ ಕಡೆ ಮಾರಾಟ ಮಾಡಲಿಕ್ಕೆ ಸಾಗಾಣಿಕೆ ಮಾಡ್ತಾ ಇದ್ದಂಥ ವೇಳೆಯಲ್ಲಿ ನಮ್ಮ ಬಜರಂಗ ದಳದ ಕಾರ್ಯಕರ್ತರು ನಾವು ಅದನ್ನು ಖಚಿತ ಮಾಹಿತಿ ಮೇರೆಗೆ ಅದನ್ನು ಫಾಲೋ ಅಪ್ ಮಾಡಿ ಆಲ್ಮೋಸ್ಟ್ 3-4 hours ಫಾಲೋ ಅಪ್ ಮಾಡಿ ಪೊಲೀಸರಿಗೂ ಕೂಡ ಮಾಹಿತಿ ಕೊಟ್ಟು ಆ ವಾಹನನ ತಿಲಕ್ ಪಾರ್ಕ್ ಪೊಲೀಸ್ ಲಿಮಿಟ್ಸ್ಗೆ ಹ್ಯಾಂಡ್ ಓವರ್ ಆಗಿದೆ. ಮತ್ತು ಪೊಲೀಸರಿಗೆ ನಾವು ದೂರು ಕೊಟ್ಟರೆ ಆ ದೂರನ್ನು ಅವರು ನಿರಾಕರಿಸಿದ್ದಾರೆ. ಆ ದೂರಲ್ಲಿ ಕರ್ನಾಟಕ ಗೋಹತ್ಯೆ ನಿಷೇಧ ಕಾನೂನು ಅನ್ವಯ ಹೊಸ ಕಾನೂನು ಏನಿದೆ ಆ ಕಾನೂನು ಅನ್ವಯ ನಾವು ಆ ದೂರನ್ನು ದಾಖಲಿಸಿ ಆ ವಾಹನದ ಮಾಲೀಕರು ಮತ್ತು ಅಕ್ರಮ ಕಸಾಯಿಖಾನೆಗಳು ಮತ್ತು ಇದರಲ್ಲಿ ಇದ್ದಂಥ ಆರೋಪಿಗಳು ಎಲ್ಲರ ವಿರುದ್ಧ ದೂರು ದಾಖಲಿಸಿ ಅಂದರೆ ಅವರು ಆ ದೂರು ದಾಖಲಿಸಲೇ ಇಲ್ಲ. ನಾ ರಾತ್ರಿ ಸುಮಾರು 11 ಗಂಟೆವರೆಗೂ ನಾವು ಅದನ್ನು ಪ್ರಯತ್ನ ಪಟ್ವಿ. ಅವರೇ ಸ್ವಯಂ ದೂರು ದಾಖಲು ಎಷ್ಟು ವೇಗವಾಗಿ ಸ್ವಯಂ ದೂರು ದಾಖಲಿಸಿದ್ದಾರೆ ಅಂದರೆ ವಿತಿನ್ ನೋ ಟೈಮ್ ಅವರು ಸ್ವಯಂ ದೂರು ದಾಖಲಿಸ್ಕೊಂಡಿದ್ದಾರೆ. ಅದು ಆರೋಪಿಗಳ ಪರ ಹೇಗೆ ಬೇಕೋ ಹಾಗೆ ಅವರು ದೂರು ದಾಖಲಿಸ್ಕೊಂಡು ಅದನ್ನು ಅವರು ವಾಹನನ ಜಪ್ತಿ ಮಾಡಿಕೊಂಡಿದ್ದಾರೆ. ಮತ್ತು ಈ ರೀತಿ ದೂರು ದಾಖಲಿಸ್ಕೊಳ್ಳೋದ್ರಿಂದ ವಾಹನ ಬೇಗ ರಿಲೀಸ್ ಆಗ್ಬೋದು ಅಥವಾ ಆ ಆರೋಪಿಗಳಿಗೆ ಯಾವುದೇ ರೀತಿ ಶಿಕ್ಷೆ ಆಗದಲ್ಲೇ ಇರ್ಬೋದು ಅಥವಾ ಅಕ್ರಮ ಕಸಾಯಿಖಾನೆಗಳು ನಿರಂತರವಾಗಿ ಚಟುವಟಿಕೆಯನ್ನು ಮಾಡ್ತಾ ಇರ್ಬೋದು, ಅವ್ರು ಏನೇನು ಅಕ್ರಮ ಮಾಡ್ಕೋಬೋದು, ಈ ರೀತಿ ದೂರುಗಳಿಂದ ಅವರಿಗೆ ಅನುಕೂಲ ಆಗ್ಬೋದು. ಯಾರಿಗೆ? ಆರೋಪಿಗಳಿಗೆ, ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳಿಗೆ. ಇದೇ ಒಂದು ಸುಮೋಟೋ ಹಾಕ್ಕೊಳ್ಳೋ ಅಷ್ಟು, ಇದೇ ಸ್ವಯಂ ದೂರು ದಾಖಲಿಸ್ಕೊಳ್ಳೋ ಅಷ್ಟು ವೇಗ ಕಳೆದ ವಾರ ಮಹಾನಗರ ಪಾಲಿಕೆ ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ಮತ್ತು ಪೊಲೀಸ್ನವರೇ ಸಹ ಎಲ್ಲ ಅಕ್ರಮ ಕಸಾಯಿಖಾನೆಗಳಿಗೆ ನೋಟಿಸ್ ಕೊಡುವಂಥ ಸಂದರ್ಭದಲ್ಲಿ ಅವರು ಒಂದು ಕಸಾಯಿಖಾನೆನ ಸೀಸ್ ಮಾಡಿದ್ದಾರೆ. ಅಲ್ಲೂ ಕೂಡ ಗೋವಿನ ಒಂದು ವಧೆ ಮಾಡಿದಾಗ ಇರ್ತಕ್ಕಂಥ ಕೊಂಬುಗಳು, ಮಾಂಸ, ಅಲ್ಲಿ ಬ್ಲಡ್ಡು ಇದನ್ನೆಲ್ಲ ಸೀಸ್ ಮಾಡಿದ್ದಾರೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು. ಇದುವರೆಗೂ ಅದ್ರ ವಿರುದ್ಧ ದೂರು ದಾಖಲಾಗಿಲ್ಲ. ಇದನ್ನು ಪೊಲೀಸರಿಗೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ವೆಟರ್ನರಿಯವರು ದೂರು ಕೊಡಲಿ ಅಥವಾ ಪಾಲಿಕೆಯವರು ದೂರು ಕೊಡಲಿ, ನಾವು ಆಮೇಲೆ ಅದನ್ನು ಪರಿಶೀಲನೆ ಮಾಡ್ತೀವಿ, ನಾವು ಆಮೇಲೆ ದೂರು ದಾಖಲಿಸ್ತೀವಿ ಅಂತಾರೆ. ಆಲ್ರೆಡಿ ಒನ್ ವೀಕ್ ಆಗಿದೆ. ಒನ್ ವೀಕ್ ಆದರೂ ಸಹ ಯಾಕೆ ಅವರು ದೂರು ದಾಖಲಿಸಿಲ್ಲ? ಈ ಪ್ರಕರಣದಲ್ಲಿ ಯಾಕೆ ವೆರಿ ಫಾಸ್ಟಾಗಿ ಇವರು ಸ್ವಯಂ ದೂರು ದಾಖಲಿಸ್ಕೊಂಡ್ರು? ಇದರಲ್ಲೇ ಗೊತ್ತಾಗುತ್ತೆ ಪೊಲೀಸರ ದ್ವಂದ್ವ ನೀತಿ ಹೇಗಿದೆ, ಅಕ್ರಮ ಕಸಾಯಿಖಾನೆಗಳು ಮತ್ತು ಯಾರು ಇದರ ಈ ಅಕ್ರಮ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ, ಇವರ ಪರ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರ್ಯಾರ್ದು ಒತ್ತಡ ಇದೆ, ಯಾರ್ಯಾರ್ದು ಇನ್ಫ್ಲೂಯೆನ್ಸ್ಗಳು ನಡೆಯುತ್ತೆ, ಇದೆಲ್ಲ ಇಷ್ಟೆಲ್ಲ ಆದರೂ ಕೂಡ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದ್ದರೂ ಸಹ ರಾಜ್ಯದಲ್ಲಿ ಅಕ್ರಮ ಕಸಾಯಿಖಾನೆಗಳು ನಗರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಹಲವಾರು ಭಾಗಗಳಲ್ಲಿ ಅಕ್ರಮ ಕಸಾಯಿಖಾನೆಗಳು ಎಗ್ಗಿಲ್ಲದೆ ಅದರ ಚಟುವಟಿಕೆ ನಡೀತಾನೇ ಇದೆ, ನಿರಂತರವಾಗಿ ನಡೀತಾ ಇದೆ. ಆಲ್ರೆಡಿ ಎಲ್ಲ ಡಿಪಾರ್ಟ್ಮೆಂಟವ್ರಿಗೂ ಹೇಳಿದಾಯಿತು. ಜಿಲ್ಲಾಧಿಕಾರಿಗಳು ಮೊನ್ನೆ ತುಮಕೂರು ಬಂದ್ ಆದಾಗ ಅವರೇ ಕೂಡ ಹೇಳಿದ್ದಾರೆ, ಇಲ್ಲ ನಾವು ಈ ಅಕ್ರಮ ಕಸಾಯಿಖಾನೆಗಳ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ, ನಾವು ಇದನ್ನು ಕೂಡಲೇ ಸೀಸ್ ಮಾಡಿಸ್ತೀವಿ, ಮುಚ್ಚಿಸ್ತೀವಿ ಅಂತ ಎಲ್ಲ ಹೇಳಿದರು. ಈಗ ಹೆಚ್ಚು ಕಮ್ಮಿ 1,000 ಗೋವುಗಳು ಮತ್ತು ಗೋವಿನ ಕರುಗಳ ಚರ್ಮನ ನಿನ್ನೆ ಲೋಡ್ ಆಗಿದೆ.
ತುಮಕೂರು ನಗರ ವ್ಯಾಪ್ತಿಯಲ್ಲೇ ಅದರದ್ದು ಫೋಟೋಸು ಅದರದ್ದು ವಿಡಿಯೋಸು ಎಲ್ಲ ಕೂಡ ನಮ್ಮ ಹತ್ರ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಅಕ್ರಮ ಕಸಾಯಿಖಾನೆಗಳು ನೋಡಿ ನಿರಂತರವಾಗಿ ಚಟುವಟಿಕೆ ಮಾಡ್ತಾನೆ ಇದೆ, ಗೋವುಗಳನ್ನ ಕರುಗಳನ್ನ ವಧೆ ಮಾಡ್ತಾನೆ ಇದೆ. ಇದರ ವಿರುದ್ಧ ಯಾಕೆ ಇವರು ಕ್ರಮ ಕೈಗೊಳ್ಳಲಿಲ್ಲ? ಇವತ್ತು ಕಸಾಯಿಖಾನೆಗಳೇ ಇಲ್ಲದಲ್ಲೇ ಇದ್ದಿದ್ರೆ ಈ ಚರ್ಮಗಳು ಎಲ್ಲಿಂದ ಸೃಷ್ಟಿಯಾಗ್ತಾ ಇದ್ವು, ಎಲ್ಲಿಂದ ಸಿಗ್ತಾ ಇದ್ವು? ಇದನ್ನು ಪಾಲಿಕೆಯವರಿಗೆ ಕಮಿಷನರಿಗೆ ಕೂಡ ನಾವು ಪ್ರಶ್ನೆ ಮಾಡಿದ್ದೀವಿ, ಪೊಲೀಸ್ ಇಲಾಖೆಯವರಿಗೆ ಹೇಳಿದ್ದೀವಿ, ವೆಟರ್ನರಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀವಿ, ಜಿಲ್ಲಾಡಳಿತಕ್ಕೆ ಹೇಳಿದ್ದೀವಿ. ಯಾರಿಗೆ ಹೇಳಿದ್ರೂ ಇವರು ಅವ್ರ ಮೇಲೆ ಹೇಳ್ತಾರೆ, ಅವರು ಇವ್ರ ಮೇಲೆ ಹೇಳ್ತಾರೆ. ಈ ಗ್ಯಾಪಲ್ಲಿ ಅಕ್ರಮವಾಗಿ ಗೋವುಗಳನ್ನ ವಧೆ ಮಾಡುವಂಥದ್ದು, ಕಸಾಯಿಖಾನೆಗಳು ನಿರಂತರವಾಗಿ ಅವ್ರ ಚಟುವಟಿಕೆಯನ್ನು ಅವ್ರು ಮಾಡುವಂಥದ್ದು ಎಲ್ಲವೂ ನಡೀತಾನೆ ಇದೆ. ದಯವಿಟ್ಟು ಜಿಲ್ಲಾಡಳಿತ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ, ಪೊಲೀಸ್ ಇಲಾಖೆಯಲ್ಲಿ ನಾವೆಲ್ಲರ ಹತ್ರ ಮನವಿ ಮಾಡ್ಕೊತೀವಿ, ಇದರ ವಿರುದ್ಧ ದಯವಿಟ್ಟು ನೀವು ಕ್ರಮ ಕೈಗೊಳ್ಳಿ, ಕಠಿಣ ಕ್ರಮ ಕೈಗೊಳ್ಳಿ. ಇದು ನಿರಂತರವಾಗಿ ನಡೀತಾನೆ ಇದೆ, ನಾವು ನೋಡಿ 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 ಸಾಕಾಗಿ ಹೋಗಿದೆ. ಎಲ್ಲವೂ ಮುಗಿದು ಹೋದ ಹಂತ ಒಂದು ಸಂದರ್ಭಕ್ಕೆ ನೀವು ತಂದು ನಿಲ್ಲಿಸಿದಿರಿ. ಇನ್ನು ಮುಂದೆ ಅಕ್ರಮ ಕಸಾಯಿಖಾನೆಗಳು ಚಟುವಟಿಕೆ ನಡೆಸ್ತಾ ಇದ್ದರೆ ನಾವೇ ಸ್ವತಃ ಬಜರಂಗ ದಳ ಆ ಸ್ಥಳಕ್ಕೆ ಹೋಗಿ ಅದನ್ನು ಮುಚ್ಚಿ ಬೀಗ ಹಾಕೊಂಬಂದು ಬೀಗ ನಿಮ್ಮ ಕಡೆ ಕೊಡ್ತೀವಿ, ನಂತರ ನೀವು ಕ್ರಮ ಕೈಗೊಳ್ಳಿ. ನಿಮಗೆ ಕ್ರಮ ಕೈಗೊಳ್ಳಿ ಅಂತ ಮನವಿ ಕೊಟ್ಟಿದ್ದಾಯಿತು, ದೂರು ಕೊಟ್ಟಿದ್ದಾಯಿತು, ಮಾಹಿತಿ ಕೊಟ್ಟಿದ್ದಾಯಿತು, ಯಾವುದೇ ರೀತಿ ನಿಮಗೆ ಮನವಿ ಮಾಡಿದ್ದಾಯಿತು. ನಾವು ಸತತ ಒಂದೂವರೆ ಎರಡು ವರ್ಷದಿಂದ ಪಾಲಿಕೆಯವರಿಗೆ ರಿಮೈಂಡ್ ಮಾಡ್ಕೊಂಡಿದ್ದಾಯಿತು, ಆರ್ ಟಿ ಐ ಇಲಾಖೆ ಕೇಳಿದ್ದಾಯಿತು, ದೂರು ಕೊಟ್ಟಿದ್ದಾಗಿದೆ, ಯಾವುದಕ್ಕೂ ನೀವು ಸ್ಪಂದಿಸ್ತಿಲ್ಲ. ಜಿಲ್ಲಾಡಳಿತಕ್ಕೂ ಎಲ್ಲವೂ ಹೇಳಿದ್ದಾಗಿದೆ, ಎಲ್ಲರಿಗೂ ಮನವಿ ಮಾಡಿದ್ದಾಗಿದೆ. ಕಾನೂನಿದೆ, ಆ ಕಾನೂನನ್ನು ಅನುಷ್ಠಾನಗೊಳಿಸಿ, ಮತ್ತು ನೀವು ಇದರಲ್ಲಿ ತಪ್ಪಿದ್ದಲ್ಲಿ ನಾವೇ ಕಸಾಯಿಖಾನೆಗಳಿಗೆ ನೇರ ಹೋಗಿ ನಿಂತ್ಕೊಂಡು ಮುಚ್ಚಿಸಿ ಬೀಗ ಹಾಕೊಂಬಂದು ನಿಮಗೆ ಕೊಡ್ತೀವಿ. ಇದ್ರ ಮಧ್ಯೆ ಯಾವುದಾದ್ರೂ ನ್ಯೂಸೆನ್ಸ್ ಆಯಿತು ಅಥವಾ ಏನೋ ಕಮ್ಯುನಲ್ ವೈಲೆನ್ಸ್ ಆಯಿತು ಹಾಗೆ ಹೀಗೆ ಅಂತ ನೀವು ಹೇಳಿದ್ರೆ ಅದು ನೀವೇ ಜವಾಬ್ದಾರಿ ಆಗಿರ್ತೀರ. ನೀವು ಅವತ್ತು ನಮಗೆ ಪ್ರಶ್ನೆ ಮಾಡಬಾರ್ದು, ದಯವಿಟ್ಟು ಕ್ರಮ ಕೈಗೊಳ್ಳಿ, ಇಲ್ಲ ನಾವೇ ಅದಕ್ಕೆ ಸೂಕ್ತ ಪರಿಹಾರ ಹುಡುಕ್ತೇವೆ. ಜೈ ಶ್ರೀರಾಮ್. ಒಟ್ಟಾರೆ ಮಂಜು ಬಾರ್ಗೋ ಮೇಲೆ ಹಲ್ಲೆ ಆದಾಗ ಜಿಲ್ಲಾಡಳಿತ ಕಸಾಯಿಖಾನೆಗಳನ್ನು ಮುಚ್ಚುತ್ತೇವೆ ಎಂಬ ಭರವಸೆ ಭರವಸೆಯಾಗಿ ಉಳಿದಿದೆ. ಇನ್ನಾದರೂ ಹೆಚ್ಚೆತ್ತು ಜಿಲ್ಲಾ ಆಡಳಿತ ಗೋ ಸಂರಕ್ಷಣೆಗೆ ಮುಂದಾಗಬೇಕಾಗಿದೆ. ರಿಪೋರ್ಟರ್ ಬ್ಯೂರೋ ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಬೆಳಗುಂಬ ಬೆಟ್ಟದ ತಪ್ಪಲಿನ ಖಾಸಗಿ ಜಮೀನಿನಲ್ಲಿ 2 ವರ್ಷದ ಚಿರತೆಯೊಂದು ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತಪಟ್ಟಿರುವ ಚಿರತೆಯನ್ನ ಹೆಣ್ಣು ಚಿರತೆ ಎಂದು ಗುರುತಿಸಲಾಗಿದ್ದು, ಸಾಮಾನ್ಯವಾಗಿ ಪ್ರಾಣಿಗಳು ತಾವು ವಾಸಿಸುವ ಪ್ರದೇಶಕ್ಕೆ ಯಾವುದೇ ಅನ್ಯ ಪ್ರಾಣಿಗಳು ಬಂದರೆ ಸಹಿಸುವುದಿಲ್ಲ. ಎಲ್ಲಾ ಪ್ರಾಣಿಗಳು ಒಂದಿಲ್ಲೊಂದು ರೀತಿಯಲ್ಲಿ ತಮ್ಮದೇ ಆದ ಗಡಿಯನ್ನ ಹೊಂದಿರುತ್ತವೆ, ಅದರಿಂದ ಒಳಗಡೆ ಯಾವುದೇ ಪ್ರಾಣಿಗಳಿಗೆ ಪ್ರವೇಶವಿಲ್ಲ ಎನ್ನುವಂತಿರುತ್ತದೆ. ಒಂದು ವೇಳೆ ಸಜಾತಿಯ ಪ್ರಾಣಿಗಳು ತಮ್ಮ ಗಡಿಗೆ ಕಾಲಿಟ್ಟರೂ ಅವುಗಳು ಸಹಿಸುವುದಿಲ್ಲ, ಅನ್ಯ ಪ್ರಾಣಿಗಳೊಂದಿಗೆ ಕಾದಾಟ ಕೇಳಿದು ಬಿಡುತ್ತವೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಡಿಎಫ್ಒ ರಮೇಶ್ ಹಾಗೂ ಅವರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಇನ್ನು ಈ ವೇಳೆ ಅಮೋಕ್ ಟಿವಿಯೊಂದಿಗೆ ಮಾತನಾಡಿದ ಡಿಎಫ್ಒ ರಮೇಶ್, ಮೃತಪಟ್ಟ 2 ಚಿರತೆಯು ಮತ್ತೊಂದು ಚಿರತೆಯೊಂದಿಗೆ ಕಾಳಗದ ವೇಳೆ ಮೃತಪಟ್ಟಿದೆ. ಲಕ್ಕಮ್ಮ ಎನ್ನುವವರ ಜಮೀನಿನಲ್ಲಿ ಈ ಘಟನೆ ಜರುಗಿದ್ದು ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು. ಪಶು ವೈದ್ಯಾಧಿಕಾರಿಗಳನ್ನು ಕರೆಸಿ ಪರಿಶೀಲಿಸಿದಾಗ ಇದು 2 ಚಿರತೆಗಳು ಕಾದಾಡಿರುವ ಹಿನ್ನೆಲೆ ಸ್ವಾಭಾವಿಕ ಸಾವನ್ನಪ್ಪಿದೆ ಎಂಬುದು ದೃಢಪಟ್ಟಿರುವುದು ಖಚಿತ ಎಂದರು. ನಮಸ್ಕಾರ. ಈ ದಿನ ಬೆಳಗ್ಗೆ ನಮಗೆ ಸುದ್ದಿ ಬಂತು, ಬೆಳಗುಂಬ ಗ್ರಾಮದಲ್ಲಿ ಲಕ್ಕಮ್ಮನ ಪ್ರೈವೇಟ್ ಲ್ಯಾಂಡಲ್ಲಿ ಸರ್ವೆ ನಂಬರ್ 75ರಲ್ಲಿ ಒಂದು ಚಿರತೆ ಸತ್ತಿದೆ ಅಂತ. ಆಮೇಲೆ ನಾವು ನಮ್ಮ ಸಿಬ್ಬಂದಿ ನೋಡಿ ಅಲ್ಲಿ ಹೋಗಿ ನೋಡಿದಾಗ ಅದು ಸತ್ತಿರೋದು ಒಂದು ಅಂದಾಜು 2 ವರ್ಷದ ಫೀಮೇಲು ಚಿರತೆ, ಅದು ಹೆಣ್ಣು ಚಿರತೆ. ಮತ್ತು ನಾವು ಹೇಗೆ ಸತ್ತಿರ್ಬೋದು ಅಂತ ವಿಶ್ಲೇಷಣೆ ಮಾಡಿಸಿ ಮತ್ತು ಪಶು ವೈದ್ಯಾಧಿಕಾರಿಗಳನ್ನು ಕರೆಸಿ ನಾವು ನೋಡಿದಾಗ ಮೈ ಮೇಲೆ ಆದಂಥ ಗಾಯ ಮತ್ತು ಮೂತಿ ಕಚ್ಚಾಡಿದಂಥ ಒಂದು ಗುರುತುಗಳಿಂದ ಪಶು ವೈದ್ಯಾಧಿಕಾರಿಗಳು ಇದು ಚಿರತೆಗಳು ಕಾದಾಡಿ, ಇನ್ಫೈಟ್ ಅಂತ ಹೇಳ್ತೀರಿ ಇಂಗ್ಲೀಷಲ್ಲಿ, ಅವು ಕಾದಾಡಿ ಇದಕ್ಕೆ ಗಾಯ ಆಗಿ ನಂತರ ಸತ್ತಿದೆ ಒಂದು 2-3 ದಿನದಲ್ಲಿ ಅಂತ ಅದು ದೃಢಪಡಿಸಿರ್ತಾರೆ. ಸೊ ಇದು ಸುಮಾರು ನಮ್ಮ ಅರಣ್ಯ ಪ್ರದೇಶದಿಂದ ಒಂದು 40 ಡೀಮ್ಡ್ ಫಾರೆಸ್ಟ್, ಬೆಳಗುಂಬದ ಡೀಮ್ಡ್ ಫಾರೆಸ್ಟಲ್ಲಿ ಸುಮಾರು ಒಂದು 50 ಮೀಟರ್ ದೂರದಲ್ಲಿ ಈ ಒಂದು ಸ್ಪಾಟ್ ಪ್ರೈವೇಟ್ ಲ್ಯಾಂಡಲ್ಲಿ ಆಗಿದೆ ಇದು. ಸೊ ಇದು ಸ್ವಾಭಾವಿಕ ಸಾವಂತ ಪಶು ವೈದ್ಯಾಧಿಕಾರಿಗಳು ದೃಢಪಡಿಸಿದ್ದಾರೆ. ಮತ್ತು ಏನು ಕಾನೂನು ಪ್ರಕಾರ ನಾವು ಅದನ್ನು ಮರಣೋತ್ತರ ಪರೀಕ್ಷೆಯನ್ನು ಸಹಾಯಕಾರಣ್ಯ ಸಂರಕ್ಷಣೆ ಸಮಕ್ಷವಾಗಿ ನಡೆಸಿ ಅದನ್ನು ನಾವು ದಫನ್ ಮಾಡೋದಕ್ಕೆ ಕ್ರಮ ಕೈಗೊಂಡಿರ್ತೀರಿ. ಸೊ ಆ ಕಡೆ ಬೆಳಗುಂಬ ಕಡೆ ಏನೂ ಇರಲಿಲ್ಲ, ಸಾಮಾನ್ಯವಾಗಿ ಯಾವುದು ಒಂಥರ ರಾತ್ರಿ ಹೊತ್ತು ಬಳಸು ಸಂಚಾರ ಮಾಡ್ತಾಯಿದ್ದಾವೆ ಅಂದರೆ ಹಾರ ಹುಡ್ಕೊಂಡು ಬೇರೆ ಬೇರೆ ಕಡೆ ಓಡಾಡ್ತಾಯಿದ್ದಾರೆ. ಹಾಗಾಗಿ ಈ ಹೊಸದಾಗ ಅದಕ್ಕೆ ಟೆರಿಟೋರಿ ಅಂತ ಇರುತ್ತೆ, ಗಡಿ ಅಂತ ಗುರುಸ್ಕೊಂಡಿರ್ತವೆ. ಬೇರೆ ಚಿರತೆಗಳು ಈಗ ಇದರ ಗಡಿಗೆ ಬಂದಾಗ
ಕಾದಾಡ್ತವೆ ಅಥವಾ ಈ ಮೇಟಿಂಗ್ ಸೀಸನಲ್ಲೂ ಕಾದಾಡೋ ಒಂದು ವ್ಯವಸ್ಥೆ ಇದಿರುತ್ತೆ ಸೋ ಯಾವ ಥರ ಆಗಿದೆ ಅಂತ ಗೊತ್ತಿಲ್ಲ ಬಟ್ ಕಾದಾಡಿ ಸತ್ತಿ ಗಾಯಾಗಿ ಮೈ ಮೇಲೆ ಮತ್ತು ಮೂತಿಗೆ ಅದು ಕಚ್ಚ ಇದು ಕಚ್ಚಿರೋದು ಸೋ ಈ ಒಂದು ಗುರುತುಗಳ ಮೇಲೆ ಅವು ಕಾದಾಡಿ ಸದ್ದಿದೆ ಅಂತ ಕಂಡು ಬಂದಿದೆ ಅಂಜನ್ ಕುಮಾರ್ ಅಮುಕ್ ಟಿವಿ ತುಮಕೂರು ಪಾವಗಡ ವಾಯು ವಿಹಾರಕ್ಕೆ ತೆರಳಿದ ಮಹಿಳೆಯ 2 ಲಕ್ಷ ಬೆಲೆಬಾಳುವ ಸರಗಳ್ಳತನ ಮಾಡಿ ಪರಾರಿಯಾದ ಘಟನೆ ಪಾವಗಡ ತುಮಕೂರು ರಸ್ತೆ ಹೊರವಲಯದಲ್ಲಿ ಶುಕ್ರವಾರ ಬೆಳಿಗ್ಗೆ ನಡೆದಿದೆ ಪಟ್ಟಣದ ಶ್ರೀನಿವಾಸ ನಗರದ ವಾಸಿ ವಿಜೇಂದ್ರ ರಾವ್ರ ಪತ್ನಿ ಪೂಜಾ ಹಾಗೂ ಮೊಮ್ಮಗ ಮೂರು ಜನ ಗ್ರಾನೈಟ್ ಅಂಗಡಿಯ ಬದಿಯ ಹಿಂದೆ ವಾಯು ವಿಹಾರ ಮಾಡುವ ವೇಳೆ ಹಿಂಬದಿಯಿಂದ ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಬಂದಂತಹ ರೀತಿಯಲ್ಲಿ ಬಂದು ಸರ ಕಿತ್ತುಕೊಂಡು ಪರಾರಿಯಾಗಿದ್ದಾನೆ ವಿಷಯ ತಿಳಿದು ಸ್ಥಳಕ್ಕೆ ಸಿಪಿಐ ಲಕ್ಷ್ಮೀಕಾಂತ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಪರಿಶೀಲನೆ ಮಾಡಿದರು ಇನ್ನು ಕಳವಾದ 41 ಗ್ರಾಂನ ಸರ ಎಂಬುದಾಗಿ ಮಾಹಿತಿ ತಿಳಿದು ಬಂದಿದೆ ಪ್ರಕರಣ ದಾಖಲಿಸಿಕೊಳ್ಳುವ ಮೂಲಕ ತಕ್ಷಣವೇ ಇದರ ಬಗ್ಗೆ ತನಿಖೆ ಮಾಡುವುದಾಗಿ ಸರ ಕಳೆದುಕೊಂಡ ವಿಜೇಂದ್ರ ರಾವ್ ಕುಟುಂಬದ ಸದಸ್ಯರಿಗೆ ಆಶ್ವಾಸನೆ ನೀಡಿದ್ದಾರೆ ಪಾವಗಡ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಉದ್ಯಾನವನಗಳು ಇಲ್ಲದ ಕಾರಣ ವೃದ್ಧರು ಯುವಕರು ತುಮಕೂರು ರಸ್ತೆ ಹಾಗೂ ವಾಹನಗಳು ಓಡಾಡದ ಸ್ಥಳಗಳಲ್ಲಿ ವಾಯು ವಿಹಾರ ಮಾಡುವ ಅನಿವಾರ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಸರಗಳ್ಳರಿಗೆ ಉತ್ತಮವಾದ ಸಂದರ್ಭ ಕೂಡಿ ಬರುತ್ತಿವೆ ಎಂಬುದಾಗಿ ಸ್ಥಳೀಯರು ಜನರು ಆರೋಪಿಸಿದ್ದಾರೆ ಪಟ್ಟಣದ ಯಾವುದೇ ಭಾಗದಲ್ಲಿ ಸಿಸಿ ಕ್ಯಾಮೆರಾಗಳು ಪುರಸಭೆಯಿಂದಾಗಲಿ ಅಥವಾ ಪೊಲೀಸ್ ಇಲಾಖೆಯಿಂದಾಗಲಿ ಅಳವಡಿಸಿಲ್ಲ ತಕ್ಷಣವೇ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಂಡು ಪಟ್ಟಣದ 4 ದಿಕ್ಕಿನಲ್ಲಿ ಸಿಸಿ ಕ್ಯಾಮೆರಾಗಳು ಅಳವಡಿಸಿ ಮುಂದಿನ ದಿನಗಳಲ್ಲಿ ಆಗುವ ಅನಾಹುತಗಳನ್ನು ತಡೆಗಟ್ಟಲು ಮುಂದಾಗಬೇಕಿದೆ ಇಮ್ರಾನುಲ್ಲಾ ಅಮುಗ್ ಟಿವಿ ಪಾವಗಡ ಸತತ 3 ಬಾರಿ ಗಾಂಧಿ ಗ್ರಾಮ ಪ್ರಶಸ್ತಿಗೆ ಭಾಜನರಾಗಿರುವ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಖಾತೆಯ ರಾಜ್ಯ ಸಚಿವ ಕಪಿಲ್ ಮೋರೇಶ್ವರ್ ಪಾಟೀಲ್ ಭೇಟಿ ನೀಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೈಗೊಂಡಿರುವ ಮಾದರಿ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಣೆ ಮಾಡಿದರು ನಂತರ ಮಾತನಾಡಿದ ಅವರು 13ನೇ ಹಣಕಾಸು ಯೋಜನೆಯ ಬಜೆಟ್ 50,000 ಕೋಟಿ ಇತ್ತು ಪ್ರಧಾನಿ ಮೋದಿಯವರು 14ನೇ ಹಣಕಾಸು ಯೋಜನೆಯ ಬಜೆಟ್ ಅನ್ನು 3 ಪಟ್ಟು ಹೆಚ್ಚುಗೊಳಿಸಿ 2 ಲಕ್ಷ ಕೋಟಿಗೆ ಏರಿಸಿದರು ಇದೀಗ 15ನೇ ಹಣಕಾಸು ಯೋಜನೆಯ ಬಜೆಟ್ ಅನ್ನು ಇನ್ನೂ ಸಹ ಹೆಚ್ಚಿಸಿ 2,36,000 ಕೋಟಿಗೆ ಹೆಚ್ಚಿಸುವ ಮೂಲಕ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಗ್ರಾಮಗಳ ವಿಕಾಸ ಆಯಾ ಗ್ರಾಮಗಳಿಂದಲೇ ಆಗಬೇಕು ಎಂಬ ಸ್ವಯಂ ಅಧಿಕಾರವನ್ನು ಮೋದಿಯವರು ನೀಡಿದ್ದಾರೆ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳಿಂದ ನಾನು ಬಹಳ ಪ್ರಭಾವಿತನಾಗಿದ್ದೇನೆ ಎಂದರು इंटरनेशनल एयरपोर्ट का टैक्स जो बाकी है सो वो वसूल करने के लिए कुछ का आप इंस्ट्रक्शन कुछ देंगे आप आरडीपीओ के डिपार्टमेंट ग्राम कोड का हाउस टैक्स बैलेंस है तो ग्राम पंचायत को वो देना चाहिए अगर स्टेट गवर्नमेंट कुछ अलग से कानून यहाँ पे बना हुआ है तो मुझे पता नहीं है लेकिन अगर कुछ नई कानून बनाए तो टैक्स किसी को नहीं छूटता है आज नहीं तो कल पंचायत ही लेना किसी स्टेट में ऐसा है कानून बनाया है कि स्कूल को टैक्स नहीं है वैसे यहाँ पे अगर कानून नहीं है तो ग्राम पंचायत को एयरपोर्ट का टैक्स देना ही देना है वो तो चुकने वाला नहीं है आज कर्नाटक स्टेट का पंचायत राज का रिव्यू लेने के लिए यहाँ पे मैंने विजिट किया है ये पहला गांव है डोडजला मैं देख के बहुत ही प्रभावित हुआ हूँ बहुत अच्छा काम इस गांव में यह गांव की प्रेसिडेंट उनके नेतृत्व में हुआ है कई ऐसे काम हुए इनोवेटिव जो एक कॉरपोरेशन में होने चाहिए वो गांव में सारी सुविधा है सही मायने में हमारे प्रधानमंत्री जी की सोच है कि गांव अगर डेवलप होगा तो देश डेवलप होगा और प्रधानमंत्री जी ने फोकस किया है गांवों के ऊपर इसलिए जब 2014 में देश के प्रधानमंत्री नरेंद्र मोदी जी बनने के बाद 14 फाइनेंस आया 13 फाइनेंस में 58,000 करोड़ का बजट था ये 14 फाइनेंस ಇನ್ನ ಗ್ರಾಮ ಪಂಚಾಯಿತಿಯನ್ನ ತಮ್ಮದೇ ಆದಾಯದ ಮೂಲದಿಂದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೊಂಡೊಯ್ಯುತ್ತಿರುವ ದೊಡ್ಡಜಲ ಗ್ರಾಮ ಪಂಚಾಯಿತಿಯು ಮಾದರಿ ಎನ್ನುವಂತಿದೆ ಇಲ್ಲಿನ ಅಭಿವೃದ್ಧಿಗಳ ಕಾರ್ಯಗಳ ಮಾದರಿ ದೇಶದ ಪ್ರತಿ ಹಳ್ಳಿಗೂ ವಿಸ್ತರಣೆ ಆಗಬೇಕೆಂಬ ಹಂಬಲವಿದೆ ಇಂತಹ ವಿನೂತನ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿರುವ ದೊಡ್ಡಜಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಹಾಗೂ ದೊಡ್ಡಜಲ ಗ್ರಾಮ ಪಂಚಾಯಿತಿಯ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲು ಅನುಸರಿಸಬಹುದಾದ ಕೆಲವು ಸಲಹೆಗಳನ್ನು ಸಹ ನೀಡಿದ್ದೇನೆ ದೊಡ್ಡಜಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳ ನಿಟ್ಟಿನಲ್ಲಿ ಇದೇ ರೀತಿ ಮುಂದುವರಿದರೆ ದೇಶದಲ್ಲೇ ನಂಬರ್ 1 ಸ್ಥಾನಕ್ಕೆ ಇರುವುದರಲ್ಲಿ ಸಂಶಯವಿಲ್ಲ ಎಂದರು ನೇತೃತ್ವ ಆಯಾ
तो इसका बजट 3 गुना बढ़ा के 2 लाख करोड़ कर दिया और 15 फाइनेंस में और उसमें बढ़ोतरी करके 2,36,000 करोड़ कर दिया। तो गांवों का विकास गांवों के हाथ में देने का काम नरेंद्र मोदी जी के नेतृत्व में इस देश में हो रहा है और मैं यहाँ पे आके बहुत ही प्रभावित हुआ हूँ। इस गांव में जो काम किया है ये किसी नगर पालिका गांव में हुआ, जैसे इसमें डिस्काउंट रेट पे मेडिसिन गांव वालों को दे रहे हैं, से स्विमिंग पूल बनाया है, स्कूल जैसे कॉरपोरेट स्कूल जैसा स्कूल बनाया है, ये तो प्राइमरी स्कूल है गवर्नमेंट का सरकारी, लेकिन कॉरपोरेट जैसा स्कूल है, से प्राइवेट स्कूल भी ऐसा नहीं होता है। सीसीटीवी कैमरे यहाँ पे लगे, सोलर सिस्टम से सारे स्ट्रीट लाइट के पावर इन लोगों ने लगाए, बहुत ही अच्छा एनर्जी सेविंग का भी काम कर रहे हैं, ग्राम पंचायत का इनकम भी बढ़ा रहे हैं। मैं तो हमेशा कहता हूँ कि गांव को सक्षम करने के लिए हर ग्राम पंचायत ने अपना खुद का इनकम का सोर्स बनाना चाहिए। ये तो इनकम का सोर्स बनाने के बाद पर्यावरण को भी कैसे संतुलित करना, इसके लिए भी काम कर रहे हैं। ये बहुत ही अच्छा काम इस गांव में हो रहा है। मैं गांव के प्रेसिडेंट को, सारे उनके मेंबर को बहुत बधाई देता हूँ, उनको शुभकामनाएं देता हूँ कि आने वाले दिनों में देश में एक नंबर का गांव डोड जला ये गांव बनेगा। उनको मैंने कुछ सुझाव भी दिए हैं और किस तरह से काम करके इनका इनकम और जनरेट कर सकते हैं, इसके लिए कुछ सुझाव दिए, इसके ऊपर ही आने वाले दिनों में वो काम करेंगे और अपने गांव का नाम 100% रोशन करेंगे। सर ऑर्गेनाइजेशन अभी एक गांव की अपनी अपनी सोच रहती है, कुछ गांव के लोगों को ऐसा लगता है कि मेरा गांव डेवलप होना चाहिए, कुछ लोगों को ऐसा लगता है कि मुझे खुद डेवलप होना चाहिए। जैसे मैं हमेशा कहता हूँ, देखो ऐसे इंडिया के लोगों की मेंटेलिटी जब से मोदी जी आए तब से चेंज होने लगी। मैं ऐसे कहता था कि हमारे महाराष्ट्र में एक बार CM आए थे, उन्होंने कहा था कि मुंबई को हम लोग शांघाई बनाएंगे, तो मैंने कहा था कि ये शांघाई नहीं बना पाएंगे। क्यों नहीं बना पाएंगे तो उसकी वजह बताई थी, उसकी वजह ये थी कि उस वक्त जब मोदी जी नहीं आए थे उस वक्त इंडिया के हर आदमी को ऐसा लगता था कि मुझे जल्द से जल्द अमेरिका में जाना है, और मोदी जी चाइना ने क्यों शांघाई बनाया कि चाइना के हर आदमी को लगता है कि हमको जल्द से जल्द अमेरिका के आगे जाना है, उनके और हमारे मेंटेलिटी में ये फ़र्क था। लेकिन मोदी जी के आने के वजह से जब से मोदी जी की सरकार आई है देश में, जब भी मोदी जी विदेश में जाते हैं तो वहाँ पे हमारे रहने वाले लोग जिनके पास क्षमता है, जो दूसरे देशों को डेवलप करने के लिए अपनी क्षमता यूज़ करते हैं, उनको ऐसा लगने लगा है यहाँ पे देश के अंदर मोदी जी ने। ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮುಖ್ಯ ಅಧಿಕಾರಿ ಶಿಲ್ಪಾ ನಾಗ್, ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಂಗಪ್ಪ, ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾದ ಅಶ್ರಫುಲ್ಲಾ ಖಾನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮುಕ್ ಟಿವಿ, ದೇವನಹಳ್ಳಿ. ಬೈಕಿಗೆ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಹುಳಿಯಾರಿನ ಕೇಶವಪುರ ತಿರುವಿನಲ್ಲಿ ಸೋಮವಾರ ಸಂಜೆ ಜರುಗಿದೆ. ಹುಳಿಯಾರು ಸಮೀಪದ ಒಳಗೆರೆಹಳ್ಳಿಯ 21 ವರ್ಷ ಎಸ್ ನವೀನ್ ಮೃತ ದುರ್ದೈವಿಯಾಗಿದ್ದಾನೆ. ಈತ ಇಟ್ಟಿಗೆ ಕಾರ್ಖಾನೆಯಲ್ಲಿ ಕೂಲಿ ಕಾರ್ಮಿಕನಾಗಿದ್ದು ಎಂದಿನಂತೆ ಕೂಲಿ ಕೆಲಸ ಮುಗಿಸಿಕೊಂಡು ತನ್ನೂರಿಗೆ ಬೈಕ್ನಲ್ಲಿ ಬರುತ್ತಿರುವಾಗ ಈ ದುರ್ಘಟನೆ ನಡೆದಿದೆ. ಬೈಕ್ಗೆ ಟಿಪ್ಪರ್ ಅಥವಾ ಟ್ರ್ಯಾಕ್ಟರ್ ಗುದ್ದಿರಬಹುದು ಅಂತ ಊಹಿಸಲಾಗಿದೆ. ಅಪಘಾತಕ್ಕೆ ಕಾರಣವಾಗಿರುವ ವಾಹನ ನಿಲ್ಲಿಸದೆ ಪರಾರಿಯಾಗಿದೆ. ಅಪಘಾತದಲ್ಲಿ ತಲೆಗೆ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವವಾಗಿ ನವೀನ್ ಸಾವನ್ನಪ್ಪಿದ್ದಾನೆ. ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಿರಣ್ ಕುಮಾರ್, ಅಮುಕ್ ಟಿವಿ, ಹುಳಿಯಾರು. ಪಾವಗಡ ತಾಲೂಕಿನ ಗಡಿಭಾಗದ ಹೆಣ್ಣು ಮಕ್ಕಳಿಗೆ ಇಂತಹ ಕೃಷಿ ಹಾಗೂ ಸ್ವಯಂ ಉದ್ಯಮ ಕೈಗೊಳ್ಳುವಂತಹ ಶಿಬಿರಗಳು ಮರುಭೂಮಿಯಲ್ಲಿ ನೀರು ಸಿಕ್ಕಿದ ಹಾಗೆ ಅಂತ ಉಷಾ ರವೀಂದ್ರ ತಿಳಿಸಿದ್ರು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಪಾವಗಡ ಮಹಿಳಾ ಮತ್ತು ಕೌಶಲ್ಯ ಅಭಿವೃದ್ಧಿ ತರಬೇತಿ ವತಿಯಿಂದ ಯುವತಿಯರಿಗಾಗಿ ಬೆಂಗಳೂರಿನ GKVK ಹಾಗೂ ಕೃಷಿ ವಿಶ್ವವಿದ್ಯಾನಿಲಯ, ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗ ಮತ್ತು ಇನ್ನರ್ವಿಲ್ ಸಂಸ್ಥೆ ಬೆಂಗಳೂರವರು ಈ ಭಾಗದ ಹೆಣ್ಣು ಮಕ್ಕಳಿಗೆ 2 ತಿಂಗಳ ಉಚಿತ ಶಿಬಿರ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಗಡಿ ಪ್ರದೇಶವಾದ ಕಾರಣ ಇಂತಹ ಶಿಬಿರಗಳು ಅತ್ಯವಶ್ಯಕವಾದದ್ದು. ಶಿಬಿರಗಳು ಉಪಯೋಗ ಪಡೆದು ನಿಮ್ಮ ಸ್ವಂತದ ಉದ್ದಿಮೆ ಮಾಡಿಕೊಳ್ಳಬಹುದು, ಇಲ್ಲವಾದರೆ ಪಟ್ಟಣಗಳಲ್ಲಿ ಇರುವ ಕಂಪನಿಗಳಲ್ಲಿ ಕೆಲಸ ಮಾಡಬಹುದಾಗಿದೆ. ಈ ಭಾಗದಲ್ಲಿ ಗಡಿ ಆವರಿಸಿರುವ ಕಾರಣ ಯಾವುದೇ ರೀತಿಯ ಹೆಣ್ಣು ಮಕ್ಕಳಿಗೆ, ವ್ಯಕ್ತಿಗಳೇ ಆಗಲಿ, ಸಣ್ಣ ಉದ್ದಿಮೆಗಳು ಮಾಡಲು ಯಾವುದೇ ಥರದ ಸವಲತ್ತುಗಳಿಲ್ಲ. ಆದ್ದರಿಂದ ಇಂತಹ ಶಿಬಿರಗಳಲ್ಲಿ ತರಬೇತಿ ಪಡೆದು ನಂತರ ನೀವು ಕಲಿತ ವಿದ್ಯೆಯನ್ನು ಬೇರೊಬ್ಬರಿಗೆ ಮಾದರಿಯಾಗಬೇಕು ಎಂದರು. ನಾನು ಇಂಜಿನಿಯರಿಂಗ್ ಹೆಚ್ ಪಿ ಆರ್ ಒಂದು ಸಂಸ್ಥೆ
ಈ ವೇಳೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಕೃಷಿ ವಿದ್ಯಾಲಯದ ನಿರ್ದೇಶಕರಾದ ಡಾಕ್ಟರ್ ಸಿದ್ದಯ್ಯ ಇವರು ಭೇಟಿ ನೀಡಿ ಕಾರ್ಯಕ್ರಮದ ಅನುಷ್ಠಾನದ ಪ್ರಗತಿ ಪರಿಶೀಲನೆಯ ತರಬೇತಿಯ ಶಿಬಿರಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಮುಂದಿನ ದಿನಗಳಲ್ಲಿ ಉದ್ಯೋಗ ಸಹ ನೀಡುವುದಾಗಿ ತಿಳಿಸಿದರು. ಇದೇ ವೇಳೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರ ತಯಾರಿಕೆ ಬಗ್ಗೆ ತರಬೇತಿಯನ್ನು ನೀಡಲಾಯಿತು. ಪ್ರಕೃತ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಏನು ಟ್ರೈನಿಂಗ್ ಮೇಡಮ್ ಅವ್ರು ಹೇಳಿದ್ರು ಜಾಸ್ತಿ ಕಲ್ತ್ಕೊಂಡಿಲ್ಲ ಅಂತ, ಇನ್ನೂ ಹೆಚ್ಚಿಗೆ ಟ್ರೈನಿಂಗ್ ಕೊಟ್ಟು ಈ ಕಾಂಪಿಟೇಷನ್ ಒಂದು ಸ್ಥಿತಿಯಲ್ಲಿ ಇನ್ನೂ ಹೆಚ್ಚಿಗೆ ನೀವು ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಇನ್ನು ಹೆಚ್ಚಿಗೆ ಕೊಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅವ್ರು ಈ ಥರ ಕಲ್ತ್ಕೊಂಡ್ರೆ ಕಾಂಪಿಟೇಷನ್ ಮಾಡಿದಾಗ ನಮ್ಮ ವಸ್ತುಗಳು ಚೆನ್ನಾಗಿರ್ತವೆ. ಈ ಥರ ತರಲಿಲ್ಲ ಅಂದರೆ ನಮ್ಮ ವಸ್ತುಗಳು ತಗೊಂಡ್ರೆ ಬೇಡಿಕೆ ಇಲ್ಲ. ಅದರಿಂದ ನೀವು ಕಲಿಯೋದು ಈಗ ಕಲಿಯಬೇಕು. ಏನೇ ಕಲಿತು ಕಲಿತು ಕಲಿಯೋದಿಲ್ಲ, ಕಲ ಪ್ರಯತ್ನ ಕಲಿಲ್ಲ ಅಂದರೆ ನಾವು ಎಷ್ಟೇ ದೊಡ್ಡ ತಗೊಂಡ್ರು ಕೂಡ ಅಲ್ಲಿ ಮಾರ್ಕೆಟಲ್ಲಿ ಹೋಗೋದಂತೂ ನನ್ನ ಅಭಿಪ್ರಾಯ. ಎಲ್ಲರಿಗೂ ಧನ್ಯವಾದ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ದ್ರೋಣಾಚಾರಿ, ಮಾನ್ವಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂಜಿಗೌಡ, ಎಸ್ಡಿಎಂಸಿ ಅಧ್ಯಕ್ಷ ರಂಜಿತ್ ಕುಮಾರ್, ರಂಗಸಮುದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಮತಾ, ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಮಮತಾ ಭಾಗವಹಿಸಿದರು. ಇಮ್ರಾನುಲ್ಲಾ, ಅಮೋಘ ಟಿವಿ, ಪಾವಗಡ. ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಸರ್ಕಾರದ ಕೋವಿಡ್ ಮಾರ್ಗಸೂಚಿ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಜೊತೆಗೆ ಪ್ರತಿ ಮಗುವಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ ಅಂಗನವಾಡಿ ಕಾರ್ಯಚಟುವಟಿಕೆಗಳನ್ನು ಪುನಾರಂಭಿಸಬೇಕು. ಕೋವಿಡ್ ಸೋಂಕು ಜಿಲ್ಲೆಯ ಯಾವ ಮಗುವಿಗೂ ಹರಡದಂತೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ಜಿಲ್ಲಾಧಿಕಾರಿ ಆರ್ಲತಾ ಹೇಳಿದರು. ಎಚ್ಎಸ್ ಗರುಡನ್ನ ಅಂಗನವಾಡಿ ಕೇಂದ್ರದಲ್ಲಿ ಜಿಲ್ಲಾಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಅಂಗನವಾಡಿ ಮಕ್ಕಳ ಪ್ರವೇಶೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳೇ ಸ್ವತಃ ಕೇಕ್ ಕತ್ತರಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸರ್ಕಾರದ ನಿರ್ದೇಶನದಂತೆ ಬಹು ತಿಂಗಳುಗಳ ನಂತರ ಇಂದಿನಿಂದ ಅಂಗನವಾಡಿ ಕೇಂದ್ರಗಳು ಜಿಲ್ಲೆಯಾದ್ಯಂತ ಆರಂಭಗೊಳ್ಳುತ್ತಿರುವುದು ಒಳ್ಳೆಯ ಸಂತಸದ ಬೆಳವಣಿಗೆ. ಮಕ್ಕಳ ಸುರಕ್ಷತೆ ಬಹಳ ಮುಖ್ಯವಾದದ್ದು. ಅಂಗನವಾಡಿ ಕೇಂದ್ರಗಳ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಏಕೆಂದರೆ ಅಂಗನವಾಡಿಗಳ ಮಕ್ಕಳು ಬಹಳ ಚಿಕ್ಕವರಾಗಿದ್ದು ಮುಗ್ಧರಾಗಿರುತ್ತಾರೆ. ಅವರಿಗೆ ಹೆಚ್ಚಿನ ಕಾಳಜಿಯ ಹಾಗೂ ಪಾಲನೆಯ ಅವಶ್ಯಕತೆ ಇರುತ್ತದೆ. ಎಲ್ಲ ಕೇಂದ್ರಗಳಲ್ಲೂ ಸರ್ಕಾರದ ಕೋವಿಡ್ ಮಾರ್ಗಸೂಚಿ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕೋವಿಡ್ ಅಧಿಕವಿದ್ದ ಸಂದರ್ಭದಲ್ಲಿ ಅಂಗನವಾಡಿ, ಆಶಾ ಮತ್ತು ಆರೋಗ್ಯ ಕಾರ್ಯಕರ್ತೆಯರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ. ನಿಮಗೆಲ್ಲ ಧನ್ಯವಾದಗಳು. ಮುಂದೆಯೂ ಸಹ ಮಕ್ಕಳಿಗೆ ಕೋವಿಡ್ ಹರಡದಂತೆ ನಿಗಾವಹಿಸಬೇಕು ಅಂತ ಅಂಗನವಾಡಿ ಕಾರ್ಯಕರ್ತರಿಗೆ ತಿಳಿಸಿದರು. ಜಿಲ್ಲೆಯಲ್ಲಿ ಈಗಾಗಲೇ 1ನೇ ತರಗತಿ ಹಾಗೂ ಅದಕ್ಕೂ ಮೇಲ್ಪಟ್ಟ ಎಲ್ಲ ತರಗತಿಯ ಶಾಲೆಗಳು ಆರಂಭಗೊಂಡು ಯಶಸ್ವಿಯಾಗಿ ನಡೆಯುತ್ತಿವೆ ಎಂದರು.
ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್, ನಗರಸಭೆಯ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬು, ನಗರಸಭೆಯ ಪೌರಾಯುಕ್ತರಾದ ಡಾಕ್ಟರ್ ಮಹಾಂತೇಶ್, ನಗರಸಭೆ ಸದಸ್ಯರಾದ ಸ್ವಾತಿ ಮಂಜುನಾಥ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಅಶ್ವತಮ್ಮ, ಶಿಶು ಅಭಿವೃದ್ಧಿ ಅಧಿಕಾರಿ ಗಂಗಾಧರ್, ಅಂಗನವಾಡಿಯ ಚಿಣ್ಣರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮ್ಮುಗು ಟಿವಿ, ಚಿಕ್ಕಬಳ್ಳಾಪುರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮ್ಮುಗು ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.